ಆತ್ಮೀಯ ಸ್ಪರ್ಧಾರ್ಥಿಗಳೇ ಕನ್ನಡ ವ್ಯಾಕರಣದಲ್ಲಿ ಸಂಯುಕ್ತಾಕ್ಷರ ದ್ವಿತಾಕ್ಷರ ಒತ್ತಕ್ಷರ ಇದರ ಪರಿಚಯ ಇವರಿಬೇಕಾಗಿರುವುದು ತುಂಬ ಅವಶ್ಯಕ ಈ ಮೂರು ಪದಗಳು ಬೇರೆ ಬೇರೆ ರೀತಿಯಾಗಿ ಉಚ್ಚಾರ ಮಾಡಿದರೂ ಕೂಡ ಇವುಗಳ ಅರ್ಥ ಒಂದೇ ಸಂಯುಕ್ತಾಕ್ಷರ ಒತ್ತಕ್ಷರ ದ್ವಿತಾಕ್ಷರ ನಾವು ಹೆಚ್ಚು ಒತ್ತಕ್ಷರ ಅಂತೇಳಿ ಉಪಯೋಗ ಮಾಡ್ತೀವಿ ದ್ವಿತಾಕ್ಷರ ಅಂದ್ರೂ ಒತ್ತಕ್ಷರನೇ ಸಂಯುಕ್ತಾಕ್ಷರ ಅಂದ್ರೂ ಒತ್ತಕ್ಷರನೇ ಅಂತೇಳಿ ನಾವು ತಿಳ್ಕೊಂಡಿರಬೇಕು ತಿಳ್ಕೊಂಡಿರ್ಬೇಕು ಅದರ ಅರ್ಥ ಏನು ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ನಾವು ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ ಎರಡು ಪ ಪ ಅಂದ್ರೆ ಇಲ್ಲಿ ಪ ಮತ್ತು ಪ ಇವು ಎರಡು ವ್ಯಂಜನಗಳು ಈ ಎರಡು ವ್ಯಂಜನಗಳಿಗೆ ಒಂದು ಸೊರಸೀರಿ ಏನಾಗಿದೆ ಪ ಅಂತನೋ ಒತ್ತಕ್ಷರ ಇರುವಂತಹ ಒಂದು ಅಕ್ಷರ ಆಗಿದೆ ಸೊ ಇದನ್ನ ಸಂಯುಕ್ತಾಕ್ಷರ ದ್ವಿತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರೀತೀವಿ ಇನ್ನು ಕ ಕ ಅ ಸೇರಿ ಕ ಆಗಿದೆ ಮ ಮ ಅ ಸೇರಿ ಮ ಆಗಿದೆ ಇನ್ನು ಇದು ಇಲ್ಲಿವರೆಗೆ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿದಾಗ ಆಗುವಂತಹ ಒತ್ತಕ್ಷರಗಳನ್ನು ನೋಡಿದ್ವಿ ಈಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಕೂಡ ಒಂದು ಸ್ವರ ಸೇರಿದಾಗ ಸಂಯುಕ್ತ ಅಕ್ಷರ ಆಗುತ್ತದೆ ಇಲ್ಲಿ ನೋಡೋಣ ಅದಕ್ಕೆ ಉದಾಹರಣೆ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸ ಒಂದು ವ್ಯಂಜನ ತ ಒಂದು ವ್ಯಂಜನ ರ ಒಂದು ವ್ಯಂಜನ ಈ ಎರಡಕ್ಕಿಂತ ಹೆಚ್ಚು ಅಂದ್ರೆ ಮೂರು ವ್ಯಂಜನಗಳಿಗೆ ಒಂದು ಸ್ವರ ಅ ಅಂತ ಒಂದು ಸ್ವರ ಸೇರಿ ಸ್ತ್ರ ಅಂತ ಒಂದು ಒತ್ತಕ್ಷರ ದ್ವಿತ್ತಾಕ್ಷರ ಅಥವಾ ಸಂಯುಕ್ತಾಕ್ಷರವಾಗಿದೆ ಇನ್ನು ಮೂರು ವ್ಯಂಜನಗಳಿಗೆ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ ಅನ್ನೋ ಒಂದು ವ್ಯಂಜನ ತ ಅಂತ ವ್ಯಂಜನ ಇನ್ನು ರ ಅಂತನೋ ಒಂದು ವ್ಯಂಜನಕ್ಕೆ ಇ ಅಂತನೋ ಸ್ವರಸಿರಿ ಸ್ತ್ರೀ ಅಂತನೋ ಒಂದು ಒತ್ತಕ್ಷರ ದ್ವಿತಾಕ್ಷರ ಅಥವಾ ಸಂಯುಕ್ತಾಕ್ಷರವಾಗಿದೆ ಏನು ಸಂಯುಕ್ತಾಕ್ಷರದ ವಿಧಗಳು ಯಾವುವು ಸಂಯುಕ್ತಾಕ್ಷರದಲ್ಲಿ ಎರಡು ವಿಧಗಳಿವೆ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೇನು ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ ಪ ಪ ಎರಡು ಒಂದೇ ಜಾತಿಯ ಎರಡು ವ್ಯಂಜನಗಳು ಈ ಎರಡು ವ್ಯಂಜನಗಳಿಗೆ ಅ ಅಂತನೋ ಸ್ವರ ಸೇರಿ ಪ ಅಂತ ಒಂದು ಸಜಾತಿಯ ಸಂಯುಕ್ತಾಕ್ಷರವಾಗಿದೆ ಇನ್ನು ನ ನ ಅಂತಾನು ಎರಡು ಸಜಾತಿಯ ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಅ ಸೇರಿ ನ ಅಂತನೋ ಒಂದು ಸಜಾತಿಯ ಸಂಯುಕ್ತಾಕ್ಷರವಾಗಿದೆ ಇನ್ನು ಎರಡು ಅಕ್ಷರಗಳಾದಂತಹ ಈ ವ್ಯಂಜನಗಳು ಮ ಮ ಅಂತಾನೋ ಎರಡು ಸಜಾತಿಯ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಅ ಅಂತನೋ ಸ್ವರ ಸೇರಿ ಮ ಅಂತನೋ ಒಂದು ಸಂಯುಕ್ತಾಕ್ಷರವಾಗಿದೆ ಇದು ಸಜಾತಿಯ ಸಂಯುಕ್ತಾಕ್ಷರ ಇನ್ನು ಒಂದೇ ಜಾತಿಯ ಎರಡು ವ್ಯಂಜನಗಳಾದಂತಹ ಕ ಮತ್ತು ಕ ವ್ಯಂಜನಗಳಿಗೆ ಅ ಅಂತನೋ ಸ್ವರ ಸೇರಿ ಕ ಅಂತನೋ ಒಂದು ಸಜಾತಿಯ ಸಂಯುಕ್ತಾಕ್ಷರವಾಗಿದೆ ಇನ್ನು ಗ ಗ ಅಂತನೋ ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಅ ಅಂತನೋ ಸ್ವರ ಸೇರಿ ಗ ಅಂತನೋ ಒಂದು ಸಜಾತಿಯ ಸಂಯುಕ್ತಾಕ್ಷರವಾಗಿದೆ ಸೊ ಹೀಗೆ ಏನಂತ ಕರಿತೀವಿ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಇನ್ನು ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನ ನಾವು ಏನಂತ ಕರಿತೀವಿ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಇಟ್ಕೊಂಡಾಗ ಸ ಅಂತನೋ ಒಂದು ವ್ಯಂಜನ ಟ ಅಂತ ವ್ಯಂಜನ ಅ ಸ್ವರದೊಂದಿಗೆ ಸೇರಿ ಸ್ಟ ಅಂತನೋ ಒಂದು ಸಂಯುಕ್ತಾಕ್ಷರವಾಗಿದೆ ಈ ಸ್ಟ ಅಂತ ಅನ್ನೋದು ವಿಜಾತಿಯ ಸಂಯುಕ್ತಾಕ್ಷರ ಯಾಕೆಂದ್ರೆ ಇಲ್ಲಿ ಸ ಮತ್ತು ಟ ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳಾಗಿವೆ ಸ ಬೇರೆ ವ್ಯಂಜನ ಟ ಬೇರೆ ವ್ಯಂಜನ ಅದಕ್ಕಾಗಿ ಇವು ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳಿಗೆ ಒಂದು ಸೊರ ಸೇರಿ ಸ್ಟ ಅಂತ ಒಂದು ಸಂಯುಕ್ತಾಕ್ಷರವಾಗಿದೆ ಇದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ ಇನ್ನು ರ ಅಂತನ ವ್ಯಂಜನಕ್ಕೆ ಯ ಅಂತನ ವ್ಯಂಜನ ಸೇರಿ ಅದೇ ರೀತಿಯಾಗಿ ಆ ರ ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಯ ವ್ಯಂಜನ ಈ ವ್ಯಂಜನಕ್ಕೆ ಈ ಎರಡು ವ್ಯಂಜನಗಳಿಗೆ ಅಂದರೆ ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳಿಗೆ ಅ ಅಂತನೋ ಸುರ ಸೇರಿ ಈ ರ ಅಂತನೋ ಈ ಸಂಯುಕ್ತಾಕ್ಷರವಾಗಿದೆ ಇನ್ನು ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ತೆಗೆದುಕೊಂಡಾಗ ಇಲ್ಲಿ ಸ ಅಂತನೋ ಒಂದು ವ್ಯಂಜನ ತ ಅಂತನೋ ಒಂದು ವ್ಯಂಜನ ಮತ್ತು ರ ಅಂತನೋ ಒಂದು ವ್ಯಂಜನ ಇವು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಇವಕ್ಕೆ ಅ ಅಂತನೋ ಸುರಸಿರಿ ಸ್ತ್ರ ಅಂತನೋ ಒಂದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ ಸೊ ಹೀಗೆ ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರ ದ್ವಿತಕ್ಷರ ಅಂತ ಹೇಳಿ ಇವುಗಳನ್ನ ಕರಿತೀವಿ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಎರಡು ವಿಧಗಳಿವೆ ಸೊ ಇವು ಕೂಡ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಇದರ ಒಂದು ಪರಿಚಯ ನಮಗೆ ಇರಬೇಕಾಗಿರೋದು ತುಂಬಾ ಅವಶ್ಯಕವಾಗಿದೆ ಧನ್ಯವಾದಗಳು